ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸ್ಪರ್ಧಿಸುತ್ತಿರುವ ತುಮಕೂರು ಕ್ಷೇತ್ರದತ್ತ ರಾಜ್ಯದ ಜನರು ಎದುರು ನೋಡುತ್ತಿದ್ದಾರೆ. ಮಾಜಿ ಪ್ರಧಾನಿ ಹಾಗೂ ಮೈತ್ರಿ ಅಭ್ಯರ್ಥಿ ಎಚ್ ಡಿ ದೇವೇಗೌಡ ಮತ್ತು ಬಿಜೆಪಿಯ ಅಭ್ಯರ್ಥಿ ಜಿಎಸ್ ಬಸವರಾಜುರವರ ಹಣೆ ಬರಹ ಗುರುವಾರ ಹೊರಬೀಳಲಿದೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವುದರಿಂದ ಇಡೀ ರಾಜ್ಯದ ಜನರ ಚಿತ್ತ ಈಗ ತುಮಕೂರು ಕಡೆ ಬಿದ್ದಿದೆ. ಬಿಜೆಪಿ ಅಭ್ಯರ್ಥಿಯಾಗಿರುವ ಜಿಎಸ್ ಬಸವರಾಜುರವರು ಈಗಾಗಲೇ ಮೂರು ಬಾರಿ ಸಂಸದರಾಗಿ ಅನುಭವ ಹೊಂದಿದ್ದು, ಏಕಮತ್ತೆ ಸ್ಪರ್ಧಿಸಿ ಮಾಜಿ ಪ್ರಧಾನಿ ದೇವೇಗೌಡರ ನಡುವೆ ನೇರ ಹಣಾಹಣಿ ನಡೆಯಲಿದೆ. ಗುರುವಾರದಂದು ಲೋಕಸಭಾ ಚುನಾವಣೆಯ ಮತ ಎಣಿಕೆ ನಡೆಯಲಿದ್ದು, ಜಿಲ್ಲೆಯ ಪ್ರಬುದ್ದ ಮತದಾರರು ಯಾವ ಅಭ್ಯರ್ಥಿಗೆ ತೀರ್ಪು ನೀಡುತ್ತಾರೋ ಎಂಬುದನ್ನ ಕಾದು ನೋಡಬೇಕಿದೆ. ಹಾಸನ, ತುಮಕೂರು, ಮಂಡ್ಯ ಈ ಮೂರು ಕ್ಷೇತ್ರಗಳನ್ನು ಜೆಡಿಎಸ್ ಅಭ್ಯರ್ಥಿಗಳು ಗೆದ್ದೇ ಗೆಲ್ಲುತ್ತಾರೆಂಬ ಚರ್ಚೆ ಆರಂಭವಾಗಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಗೆಲುವು ಗ್ಯಾರಂಟಿ ಎಂಬ ಲೆಕ್ಕಾಚಾರ ಆರಂಭವಾಗಿದ್ದು, ಗುರುವಾರ ಸಂಜೆ ವೇಳೆಗೆ ಫಲಿತಾಂಶ ಪ್ರಕಟವಾಗಲಿದ್ದು, ಅದೃಷ್ಟದ ಜಯಲಕ್ಷ್ಮಿ ಯಾರಿಗೆ ಒಲಿತಾಳೋ ಕಾದು ನೋಡಬೇಕಿದೆ. ತುಮಕೂರಿನ 22ನೇ ವಾರ್ಡ್ನಲ್ಲಿ ನಡೆಯುತ್ತಿರುವ ಉಪಚುನಾವಣೆಗೆ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಹಾಗೂ ಬಿಜೆಪಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿಗಳು ಪಾದಯಾತ್ರೆ ಮೂಲಕ ಮತಯಾಚನೆ ನಡೆಸಿದ್ರು. ತುಮಕೂರಿನಲ್ಲಿ ಇದೇ ತಿಂಗಳ 29ರಂದು ನಡೆಯುತ್ತಿರುವ 22ನೇ ವಾರ್ಡ್ನ ಉಪಚುನಾವಣೆ ಅಂಗವಾಗಿ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಮತಯಾಚಿಸಲು ಎಡತಾಕುತ್ತಿದ್ದಾರೆ. ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ದ ರವಿಕುಮಾರ್ ಹತ್ಯೆಯಿಂದಾಗಿ ತೆರವಾಗಿದ್ದ ಈ ವಾರ್ಡ್ನ ಉಪಚುನಾವಣೆ ಇದೇ ತಿಂಗಳ 29ರಂದು ನಡೆಯಲಿದೆ. ಬಿಜೆಪಿಯಿಂದ ಸಂದೀಪ್ ಗೌಡ, ಕಾಂಗ್ರೆಸ್ನಿಂದ ರುದ್ರೇಶ್, ಜೆಡಿಎಸ್ನಿಂದ ಶ್ರೀನಿವಾಸ್ ರವರು ಕಣಕ್ಕೆ ಇಳಿದಿದ್ದಾರೆ. ಇವರ ಜೊತೆ ಬಿಎಸ್ಪಿಯ ರೇಣುಕಾ ಪ್ರಸಾದ್ ಸಹ ಸ್ಪರ್ಧಿಸಿದ್ದಾರೆ. ಬಿಜೆಪಿಯಲ್ಲಿ ನಿಷ್ಠಾವಂತರಾಗಿ ಹೆಸರು ಪಡೆದಿದ್ದ ಬಿಎಂ ನರಸಿಂಹಮೂರ್ತಿರವರು ಬಿಜೆಪಿಯಿಂದ ಟಿಕೆಟ್ ಪಡೆಯಲು ಹರಸಾಹಸ ನಡೆಸಿದರು. ಆದರೆ ಬಿಜೆಪಿ ವರಿಷ್ಠರು ಈ ಹಿಂದೆ ಪಾಲಿಕೆ ಚುನಾವಣೆಯಲ್ಲಿ ಇದೇ ವಾರ್ಡ್ನಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಸಂದೀಪ್ ಗೌಡರಿಗೆ ಬಿಜೆಪಿಯಿಂದ ಮತ್ತೆ ಟಿಕೆಟ್ ನೀಡಿದ್ರು. ಇದರಿಂದ ಬೇಸತ್ತ ನರಸಿಂಹಮೂರ್ತಿರವರಿಗೆ ವಕೀಲ ಹಾಗೂ ಬಿಜೆಪಿ ಯುವ ಮುಖಂಡ ಕೆಎಸ್ ಸುರೇಶ್, ಮಾಜಿ ನಗರಸಭಾ ಸದಸ್ಯ ಟೋಪಿ ಸತೀಶ್ ಕುಮಾರ್ ಸೇರಿದಂತೆ ಯುವಕರ ತಂಡವೇ ಬೆಂಬಲಕ್ಕೆ ನಿಂತು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಒತ್ತಡ ಹೇರಿದ್ರು. ಕೊನೆಗೆ ನರಸಿಂಹಮೂರ್ತಿರವರು ಬಿಜೆಪಿ ಬಂಡಾಯವಾಗಿ ಸ್ಪರ್ಧಿಸಿ ನೂರಾರು ಬೆಂಬಲಿಗರೊಂದಿಗೆ ಮತಯಾಚನೆ ನಡೆಸುವ ಮೂಲಕ ಬಿಜೆಪಿಗೆ ಸೆಡ್ಡು ಹೊಡೆಯಲು ಮುಂದಾದ್ರು. ಇವರಿಗೆ ವಕೀಲ ಸುರೇಶ್ ಮತ್ತು ಮಾಜಿ ನಗರಸಭಾ ಸದಸ್ಯ ಟೋಪಿ ಸತೀಶ್ ಬೆಂಬಲಕ್ಕೆ ನಿಂತಿರುವುದು ನರಸಿಂಹಮೂರ್ತಿಗೆ ನೈತಿಕ ಬೆಂಬಲ ದೊರೆತಂತಾಗಿದೆ. ಜೆಡಿಎಸ್ ಅಭ್ಯರ್ಥಿ ಶ್ರೀನಿವಾಸ್, ಕೆ ಸಚಿವ ಶ್ರೀನಿವಾಸ್ ಸೇರಿದಂತೆ ಜೆಡಿಎಸ್ನ ಪ್ರಮುಖರು ಹಾಗೂ ಪಾಲಿಕೆ ಸದಸ್ಯರು ಬೆಂಬಲ ನೀಡಿದ್ದು ಮುಂದಾಗಿದ್ದಾರೆ. ನಗರ ಜೆಡಿಎಸ್ ಅಧ್ಯಕ್ಷ ಬೆಳ್ಳಿ ಲೋಕೇಶ್ ಹತ್ಯೆಗೀಡಾದ ಮೇಯರ್ ರವಿಕುಮಾರ್ ತಂದೆ ಸೇರಿದಂತೆ ಪ್ರಮುಖರು ಅಭ್ಯರ್ಥಿ ಶ್ರೀನಿವಾಸ್ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸ್ಪರ್ಧಿಸಿರುವ ಈ ಕ್ಷೇತ್ರವು ಜೆಡಿಎಸ್ ಪರ ಒಲವು ಜಾಸ್ತಿಯಾಗಿದ್ದು, ದೇವೇಗೌಡರ ಕೊಡುಗೆ ಅಪಾರವಾಗಿರುವುದರಿಂದ ಜೆಡಿಎಸ್ ಅಭ್ಯರ್ಥಿ ಶ್ರೀನಿವಾಸ್ ಗೆಲುವು ಗ್ಯಾರಂಟಿ ಎಂದು ಬೆಳ್ಳಿ ಲೋಕೇಶ್ ಹೇಳಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಎಚ್ಎಸ್ ರುದ್ರೇಶ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣರವರ ನೇತೃತ್ವದಲ್ಲಿ ನೂರಾರು ಬೆಂಬಲಿಗರೊಂದಿಗೆ ಪಾದಯಾತ್ರೆ ನಡೆಸಿ ಮನೆ ಮನೆಗೆ ತೆರಳಿ ಮತಯಾಚಿಸಿದ್ರು. ತುಮಕೂರು ಮಹಾನಗರ ಪಾಲಿಕೆ 22ನೇ ವಾರ್ಡ್ನ ಉಪಚುನಾವಣೆ ನಡೀತಾ ಇದೆ. ಇದು ಕಳೆದ 6-7 ಬಾರಿಯಿಂದನೂ ಕೂಡ ಜೆಡಿಎಸ್ ಭದ್ರಕೋಟೆಯಾಗಿದೆ. ಇಲ್ಲಿ ಗೆದ್ದಂತ ನಮ್ಮ ಅಭ್ಯರ್ಥಿಗಳೆಲ್ಲರೂ ಕೂಡ ಉತ್ತಮವಾದಂತಹ ಕೆಲಸ ಮಾಡಿದ್ದಾರೆ. ಇದು ತುಂಬಾ ಹಿಂದುಳಿದ ಪ್ರದೇಶವಾಗಿತ್ತು. ಎಲ್ಲವನ್ನು ಕೂಡ ಕಾಂಕ್ರೀಟ್ ರೋಡ್ ಮಾಡಿ ನೀರಿನ ಸೌಲಭ್ಯಗಳು ಇಡೀ ನಗರದಲ್ಲಿ ಮುಖ್ಯವಾದಂಥ ದೊಡ್ಡ ದೊಡ್ಡ ಬಡಾವಣೆಗಳಲ್ಲೂ ಕೂಡ ಬವಣೆ ಇದೆ, ನೀರಿನ ಬವಣೆ ತೀರಿಸೋಕ್ಕಾಗಿಲ್ಲ. ಆದರೆ ಇಲ್ಲಿ ನಾನು ಕ್ಯಾನ್ವಾಸ್ಗೂ ಕೂಡ ಬಂದಿದ್ದೇನೆ. ತುಂಬ ಹಿಂದುಳಿದ ಪ್ರದೇಶ ಅಂತ ಕಂಡ್ರೂ ಕೂಡ ಕಾಂಕ್ರೀಟ್ ರೋಡ್ ಆಗಿದೆ, ನೀರಿನ ವ್ಯವಸ್ಥೆ ಅದ್ಭುತವಾಗಿದೆ. ಇದೆಲ್ಲ ಕೊಡುಗೆ ಏನಪ್ಪ ಅಂದರೆ ನಮ್ಮ ಜನತಾದಳದ ಅಭ್ಯರ್ಥಿಗಳು ಗೆದ್ದಂಥದ್ದು. ಹಿಂದೆ ಗೆದ್ದಿದ್ದಂಥ ಸಹೋದರ ಮಿತ್ರ ರವಿ ಕೂಡ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಈ ಚುನಾವಣೆ ಬರಬಾರ್ದಾಗಿತ್ತು, ಆದರೆ ಈ ಚುನಾವಣೆ ಕಾರಣಾಂತರದಿಂದ ಬಂದಿರೋದ್ರಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಹಿರಿಯರು ಕಳೆದ 2-3 ಬಾರಿಯಿಂದನೂ ಕೂಡ ಈ ಭಾಗದಲ್ಲಿ ಓಡಾಡಿ ವಿದ್ಯಾನಗರ ಇರ್ಬೋದು, ಭಾರತೀ ನಗರ ಇರ್ಬೋದು, ಎಲ್ಲ ಕಡೆ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಕಾರಣಕರ್ತರು ಕೂಡ ಆಗಿದ್ರು. ಅವರು ಈ ಸಲ ನಮ್ಮ ಪಕ್ಷದ ಉಪಚುನಾವಣೆ ಅಭ್ಯರ್ಥಿಯಾಗಿದ್ದಾರೆ. ಸೀರಿಯಲ್ ನಂಬರ್ 3 ನಮ್ಮ ಪಕ್ಷದ ಅಭ್ಯರ್ಥಿ ಆದಂತಹ ಶ್ರೀನಿವಾಸ ಮೂರ್ತಿ ಅವರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸೋದ್ರ ಮುಖಾಂತರ ಈ ಭಾಗವನ್ನ ಇನ್ನೂ ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗ್ಬೇಕು ಅನ್ನೋದು. 22ನೇ ವಾರ್ಡ್ನಲ್ಲಿ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಇಲ್ಲದಂತಾಗಿದ್ದು, ಈ ವಾರ್ಡ್ನಲ್ಲಿ ಈಗ ಕಾಂಗ್ರೆಸ್ ಚೇತರಿಸಿಕೊಂಡಿದ್ದು ಅಭ್ಯರ್ಥಿ ರುದ್ರೇಶ್ ಗೆಲುವು ಸಾಧ್ಯತೆ ಹೆಚ್ಚಾಗಿ ಕಾಣಬರುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಹೇಳಿದ್ರು. ತುಮಕೂರು ಮಹಾನಗರ ಪಾಲಿಕೆಯ 22ನೇ ವಾರ್ಡ್ನಿಂದ ಕಾಂಗ್ರೆಸ್ ಪಕ್ಷದಿಂದ ರುದ್ರೇಶ್ ಅವ್ರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಇಲ್ಲಿ ಕಣಕ್ಕಿಳಿಸಿದ್ದೇವೆ. ಇವತ್ತು ಜನ ಸೇರ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ನಮ್ಮ ಅಭ್ಯರ್ಥಿ ವಿಜೇತರಾಗ್ತಾರಂತೇಳಿ ನನ್ನ ಭಾವನೆ. ಪ್ರಪ್ರಥಮವಾಗಿ ಇವತ್ತು ಚೌಡಮ್ಮ ದೇವಸ್ಥಾನದಿಂದ ಪೂಜೆ ಮಾಡಿ ಇವತ್ತು ಪ್ರಚಾರ ಆರಂಭ ಮಾಡಿದ್ದೇವೆ. ಈಗ
ಏನು ನಮ್ಮ ಹೊಸಳಿನ ತೋಟ ಇದೆ, ಮತ್ತು ಇಲ್ಲಿ ಬಟವಾಡಿ ಇದೆ, ನಮ್ಮ ಭಾರತೀನಗರ ಇದೆ, ಅಲ್ಲಿಂದ ಸಹ ಕಾರ್ಯಕರ್ತರುಗಳು ಹುಮ್ಮಸ್ಸಾಗಿ ಈ ನೂರಾರು ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ನಮ್ಮ ಅಭ್ಯರ್ಥಿ ಗೆಲುವು ಖಚಿತ. ಇದು 20-25 ವರ್ಷದಿಂದ ಇದು JDS ಪಕ್ಷದ ವಶದಲ್ಲಿದ್ದಂಥ ವಾರ್ಡ್ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ವಶ ಆಗೋದು ಅನುಮಾನ ಇಲ್ಲ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಇವತ್ತು ನಾನು 22ನೇ ವಾರ್ಡ್ನಿಂದ ಸ್ಪರ್ಧಿಸಿರುವ ನನ್ನ ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡಬೇಕೆಂದು ಅಭ್ಯರ್ಥಿ ರುದ್ರೇಶ್ ಮನವಿ ಮಾಡಿಕೊಂಡ್ರು. ರುದ್ರೇಶ್ ಅಂತ 22ನೇ ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿ. ನಾನು 22ನೇ ವಾರ್ಡ್ನ ನಮ್ಮ ಮತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನನಗೊಂದು ಮತ ಕೊಟ್ಟು ತಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೆ. ನನ್ನ ಹೆಸರು ರವಿಕುಮಾರ್ ಅಂತ. ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಕಾರಣಾಂತರದಿಂದ ನನಗೆ ಟಿಕೆಟ್ ಆಗಲಿಲ್ಲ. ಈಗ ನನ್ನ ಸಂಪೂರ್ಣ ಬೆಂಬಲವನ್ನು ರುದ್ರೇಶ್ ಅವರಿಗೆ ನೀಡಿ ಜಯಶೀಲರನ್ನಾಗಿ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ. ಬಿಜೆಪಿ ಅಭ್ಯರ್ಥಿ ಸಂದೀಪ್ ಗೌಡರ್ ಅವರು ಶಾಸಕ ಜ್ಯೋತಿ ಗಣೇಶ್ ಅವರೊಂದಿಗೆ ಹೊಸಳಿಯ ತೋಟದಲ್ಲಿ ಮತಯಾಚಿಸಿದರು. ನೂರಾರು ಬೆಂಬಲಿಗರೊಂದಿಗೆ ತೆರಳಿದ ಸಂದೀಪ್ ಗೌಡರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. 22ನೇ ವಾರ್ಡ್ನಿಂದ ಸ್ಪರ್ಧಿಸಿರುವ ಬಿಜೆಪಿ ಅಭ್ಯರ್ಥಿ ಸಂದೀಪ್ ಗೌಡರವರ ಗೆಲುವು ಗ್ಯಾರಂಟಿಯಾಗಿದ್ದು ಸುಜನ ವ್ಯಕ್ತಿ ಆಯ್ಕೆಯಾಗಬೇಕೆಂಬ ಅಭಿಲಾಷೆಯನ್ನ ಶಾಸಕ ಜ್ಯೋತಿ ಗಣೇಶ್ ವ್ಯಕ್ತಪಡಿಸಿದರು. ಈ ವಾರ್ಡ್ನಲ್ಲಿ ನಡೆಯುವ ಚುನಾವಣೆಯು ಶಾಂತಿಯುತವಾಗಿ ನಡೆಯುವಂತೆ ಚುನಾವಣಾಧಿಕಾರಿಗಳಿಗೆ ಕೋರುವುದಾಗಿ ಹೇಳಿದರು. ಜೆಡಿಎಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಬಟವಾಡಿಯ ಎಂಎನ್ ರಾಘವೇಂದ್ರರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಪಾದಯಾತ್ರೆ ನಡೆಸಿ ಭಾರತೀ ನಗರದಲ್ಲಿ ಮತಯಾಚನೆ ಮಾಡಿದರು. ಅಚ್ಚಯ್ ಶೆಟ್ಟರ್ ಇರ್ಬೋದು, ವಾರ್ಡಿನ ಅಧ್ಯಕ್ಷರಾದಂಥ ರಮೇಶ್ ಅವರಿರ್ಬೋದು, ಮತ್ತು ಈ ವಾರ್ಡಿನ ಎಲ್ಲ ನಮ್ಮ ವಿವಿಧ ನಾಯಕರುಗಳು ನಾಗೇಂದ್ರ ಇರ್ಬೋದು, ಮತ್ತು ನಮ್ಮ ಹೊಯ್ಸಳ ಬಸ್ ಚಾಲುಕ್ಯ ಬಸ್ ನಮ್ಮ ರಮೇಶ್ ಅವರಿರ್ಬೋದು, ಮತ್ತಿತರ ಎಲ್ಲರನ್ನು ಲೋಕೇಶ್ ಯುವ ಮುಖಂಡ ಎಲ್ಲರ ಒಂದು ಬಸವಕುಮಾರ್ ಎಲ್ಲರ ನೇತೃತ್ವದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಖಂಡಿತವಾಗಿಯೂ ಈ ವಾರ್ಡ್ಗೆ ಒಂದು ಕಳಂಕ ಇತ್ತು. 20 ವರ್ಷದಿಂದನೂ ಕೂಡ ಇಲ್ಲಿ ಯಾವ ರೀತಿ ಒಂದು ವಾತಾವರಣ ಇತ್ತು ಆ ಒಂದು ಕಳಂಕನ ಈ ಬಾರಿ ಜನರು ಖಂಡಿತವಾಗ್ಲೂ ಹೋಗಲಾಡಿಸ್ತಾರೆ. ಅದನ್ನೇ ನಾವು ಮನವಿ ಮಾಡ್ತಿರೋದು ಸಜ್ಜನರಿಗೆ. ಇಲ್ಲಿ ದಯವಿಟ್ಟು ಮಣೆ ಹಾಕಿ ಈ ವಾರ್ಡ್ನಲ್ಲೂ ಕೂಡ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಈ ಬಾರಿ ಎಲ್ಲರೂ ಬಿಜೆಪಿಗೆ ಸಹಕಾರ ಮಾಡಿ ಅಂತ ಇಲ್ಲಿರುವಂಥ ಸಾಕಷ್ಟು ತಾಯಂದಿರು ಮತ್ತು ಈ ಭಾಗದ ಎಲ್ಲ ನಾಗರಿಕರ ಜೊತೆ ಇವತ್ತು ಕ್ಯಾನ್ವಾಸ್ ಅನ್ನು ಹಮ್ಮಿಕೊಂಡು ಶುರು ಮಾಡಿದ್ವಿ. ಜೆಡಿಎಸ್ ಪಕ್ಷದಿಂದ ಟಿಕೆಟ್ಗೆ ಪ್ರಯತ್ನಿಸಿದ್ರು ಟಿಕೆಟ್ ನೀಡದಿದ್ದರಿಂದ ಬೇಸತ್ತು ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಮತದಾರರು ಸಹಕಾರ ನೀಡಬೇಕೆಂದು ಅಭ್ಯರ್ಥಿ ಎಂಎಸ್ ರಾಘವೇಂದ್ರ ಮನವಿ ಮಾಡಿದ್ರು. ಈ ದಿನ ಇವತ್ತು ನನ್ನ ಶುಭ ಗಳಿಗೆ ಅಂತ ಹೇಳ್ತೀನಿ, ಶುಭ ದಿನ ಅಂತ ಅನ್ಕೊಂತೀನಿ. ನಾನು ಇವತ್ತು ನಾನು ಮಹಾನಗರ ಪಾಲಿಕೆಯ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. 22ನೇ ವಾರ್ಡಿನಲ್ಲಿ ಇವತ್ತು ನನ್ನ ಏನು ಚುನಾವಣಾ ಪ್ರಚಾರ ಇವತ್ತು ಮೊದಲನೇ ಶುರು ಮಾಡಿದ್ದೀನಿ. ಇವತ್ತು ನಮ್ಮ ಏನು ವಾರ್ಡ್ನಲ್ಲಿ ನಾನು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿಯೊಬ್ಬ ಮನೆ ಮನೆಗೂ ತಿರುಗಿ ನಾನು ಪ್ರಚಾರ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ, ಅದು ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಇವತ್ತಿನ ದಿನ ಏನು 22ನೇ ವಾರ್ಡಲ್ಲಿ ಏನು ಸಮಸ್ಯೆ ಇದೆ, ಏನು ರಸ್ತೆ ಇರ್ಬೋದು, ಡಾಂಬರೀಕರಣ ಇರ್ಬೋದು, UGD ಇರ್ಬೋದು, ಮತ್ತು ಒಂದು ಸಮುದಾಯ ಭವನ ಕಟ್ಟೋದಿರ್ಬೋದು, ಇನ್ನು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಮಸ್ಯೆ ಇರ್ಬೋದು, ಎಲ್ಲ ಥರ ಸಮಸ್ಯೆಗಳು ನಾನು ಮನಗಂಡಿದ್ದೀನಿ. ಹಂಗಾಗಿ ನಾನು ಇವತ್ತು ಇಲ್ಲಿ ಚುನಾವಣೆ ಪ್ರಕ್ರಿಯೆ ಬಂದಿದ್ದೀನಿ. ನಾನು ಎಲ್ಲ ಪಕ್ಷದಲ್ಲಿ ಚುನಾವಣೆ ನಿಂತಿದ್ದಾರೆ, ಆದರೆ ನಾನು JDS ಪಕ್ಷದಲ್ಲಿ ನಾನು 21 ವರ್ಷಗಳಿಂದ ನಾನು ನಿರಂತರ ಕೆಲಸ ಮಾಡ್ಕೊಂಬಂದಿದ್ದೆ ಇದುವರೆಗೂ. ಆದರೆ ನನಗೆ ಟಿಕೆಟ್ ಕೊಡ್ತೀನಿ ಅಂತೇಳಿ ಇದುವರೆಗೂ ಕೊಡಲಿಲ್ಲ ಅವರು. ಹಾಗಾಗಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿದ್ದೀನಿ. ಯಾಕೆ ಸ್ವತಂತ್ರ ಅಭ್ಯರ್ಥಿಯಾಗಿದ್ದೀನಿ ಅಂದರೆ ನಾನು ಇದುವರೆಗೂ ನಾನು ಪಾಟೀಲ್ ಕೆಲಸ ಮಾಡ್ಕೊಂಡು ಸೋಷಿಯಲ್ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಆದರೆ ನನಗೆ ಮುಂದೆ ನಾನು ಕೆಲಸ ಮಾಡೋಕ್ಕೆ ಒಂದು ಶಕ್ತಿ ಬೇಕು ನನಗೆ. ಈ ವಾರ್ಡಲ್ಲಿ ನನಗೆ ಒಂದು ಶಕ್ತಿ ಬೇಕು ಅಂತೇಳಿ ನನಗೆ ನಾನು ಈ ಒಂದು ಗೆಲುವು ಕಂಡು ನಾನು ಇನ್ನೂ ಜನಗಳ ಸೇವೆ ಮಾಡಬೇಕು ಅಂತೇಳಿ ನಾನು ಇವತ್ತು ಈ ವಾರ್ಡಲ್ಲಿ ನಾನು ಚುನಾವಣೆ ಬಂದಿದ್ದೀನಿ. ದಯಮಾಡಿ ಎಲ್ಲರೂ ನನಗೆ ಒಳ್ಳೆಯ ಮತ ನೀಡಿ ನಾನು ಗೆಲ್ಲಿಸಬೇಕು ಅಂತ ತಮ್ಮ ಕೇಳ್ಕೊಳ್ತೇನೆ. ಬಂಡಾಯ ಅಭ್ಯರ್ಥಿಯಾದ ಬಟವಾಡಿ ರಘುರವರು ತಾಮದಿಯಾದ ರೀತಿಯಲ್ಲಿ ಪ್ರಚಾರದ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ವಾರ್ಡ್ನಲ್ಲಿ ವಿವಿಧ ಪಕ್ಷಗಳ ಅಭ್ಯರ್ಥಿಗಳ ಅಪರಕ್ಕಿಂತ ಪಕ್ಷೇತರರು ಹಾಗೂ ಜೆಡಿಎಸ್ ಬಿಜೆಪಿ ಬಂಡಾಯ ಅಭ್ಯರ್ಥಿಗಳು ಪ್ರಚಾರದ ಭರಾಟೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾದ ನಂತರ ಈ ವಾರ್ಡ್ನಲ್ಲಿ ಪ್ರಚಾರದ ಭರಾಟೆ ಮತ್ತಷ್ಟು ರಂಗೇರಲಿದೆ. ಲೋಕಸಭಾ ಚುನಾವಣೆಯ ಮತ ಎಣಿಕೆ ನಡೆಯಲಿದ್ದು ತುಮಕೂರಿನ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆಗೆ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಲೋಕಸಭಾ
ಕ್ಷೇತ್ರದ ಮತ ಎಣಿಕೆ ಕಾರ್ಯವು ಮೇ 23ರಂದು ತುಮಕೂರು ವಿಶ್ವವಿದ್ಯಾಲಯದ ವಿಜ್ಞಾನ ಕಾಲೇಜು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ನಡೆಯಲಿರುವ ಮತ ಎಣಿಕಾ ಕೊಠಡಿಯಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಅಲ್ಲದೆ ಮತ ಎಣಿಕೆ ಕೇಂದ್ರದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಹೇಳಿ ಕೇಳಿ ತುಮಕೂರು ಲೋಕಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿತ್ತು. ಇಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದರು. ಇನ್ನು ಇವರಿಗೆ ಪ್ರತಿಸ್ಪರ್ಧಿಯಾಗಿ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಬಿಜೆಪಿಯಿಂದ ಕಣಕ್ಕಿಳಿದಿದ್ದರು. ಅಂತಿಮವಾಗಿ ಮತದಾರರು ತಮ್ಮ ಹಕ್ಕು ಚಲಾಯಿಸಿ ಯಾರತ್ತ ಒಲವು ತೋರಿದ್ದಾರೆ ಎಂಬುದು ಇದೇ 23ರಂದು ಗೊತ್ತಾಗಲಿದೆ. ಇನ್ನು ಹಲವು ಸಮೀಕ್ಷೆಗಳು ಕ್ಷೇತ್ರದಲ್ಲಿ ದೇವೇಗೌಡರೇ ಗೆಲ್ಲುತ್ತಾರೆ ಎಂದು ಹೇಳಿವೆ. ಕೆಲವು ಸಮೀಕ್ಷೆಗಳು ಗೌಡರಿಗೆ ಗೆಲುವು ಕಷ್ಟವಾಗಲಿದ್ದು ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಗೆಲ್ಲಲಿದ್ದಾರೆ ಎಂದು ಹೇಳಿವೆ. ಆದರೆ ಫಲಿತಾಂಶ ಹೊರಬಿದ್ದ ನಂತರವೇ ಮತದಾರರು ಯಾರಿಗೆ ಆಶೀರ್ವಾದ ಮಾಡಿದ್ದಾರೆ ಎಂಬುದು ತಿಳಿಯಲಿದೆ. ಇನ್ನು ಚುನಾವಣಾಧಿಕಾರಿಗಳು ಮತ ಎಣಿಕೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾವುದೇ ಪಕ್ಷದ ಕಾರ್ಯಕರ್ತರು ಸುಳಿಯದಂತೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಅಲ್ಲದೆ ರಸ್ತೆಗೆ ಅಡ್ಡಲಾಗಿ ಕಂಬಗಳನ್ನು ಕಟ್ಟಲಾಗಿದೆ. ಇನ್ನು ಮತ ಎಣಿಕಾ ಸಿಬ್ಬಂದಿ ಅಧಿಕಾರಿಗಳು ತಮಗೆ ನಿಯೋಜಿಸಿರುವ ಟೇಬಲ್ ಹೊರತುಪಡಿಸಿ ಬೇರೆ ಟೇಬಲ್ಗಾಗಲಿ ಬೇರೆ ಕೊಠಡಿಗಾಗಲಿ ಹೋಗಲು ಅವಕಾಶವಿರುವುದಿಲ್ಲ ಹಾಗೂ ಯಾವುದೇ ಏಜೆಂಟರ್ ಪರ ನಿರ್ವಹಿಸುವಂತಿಲ್ಲ. ನಿಯಮವನ್ನು ಉಲ್ಲಂಘಿಸಿದವರನ್ನು ಮತ ಎಣಿಕಾ ಕೇಂದ್ರದಿಂದ ಹೊರಗೆ ಕಳುಹಿಸಲಾಗುವುದು ಮತ್ತು ಕಾನೂನು ರೀತಿಯ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ 23ರಂದು ಸುಗಮವಾಗಿ ಮತ ಎಣಿಕೆ ಕಾರ್ಯಕ್ಕೆ ಸಕಲ ವ್ಯವಸ್ಥೆ ಮಾಡಲಾಗಿದೆ. ತುಮಕೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕೆಗೆ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ರಾಕೇಶ್ ಕುಮಾರ್ ತಿಳಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯವು ಇದೇ ಮೇ 23ರಂದು ತುಮಕೂರು ವಿಶ್ವವಿದ್ಯಾಲಯದ ವಿಜ್ಞಾನ ಕಾಲೇಜು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಚಿಕ್ಕನಾಯಕನಹಳ್ಳಿ ಟಿಪಟೂರು ತುರ್ವೇಕೆರೆ ಮಧುಗಿರಿ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆಯು ತುಮಕೂರು ವಿಶ್ವವಿದ್ಯಾಲಯದ ವಿಜ್ಞಾನ ಕಾಲೇಜಿನಲ್ಲಿ ಹಾಗೂ ತುಮಕೂರು ನಗರ ತುಮಕೂರು ಗ್ರಾಮಾಂತರ ಕೊರಟಗೆರೆ ಗುಬ್ಬಿ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆಯು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆಯಲಿದೆ ಎಂದರು. ಪ್ರತಿ ಮತ ಎಣಿಕೆ ಟೇಬಲ್ಗೆ ಒಬ್ಬ ಎಣಿಕೆ ಮೇಲ್ವಿಚಾರಕರು ಒಬ್ಬ ಎಣಿಕೆ ಸಹಾಯಕರು ಮತ್ತು ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಿಸಲಾಗುವುದು. ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ಪ್ರತಿ ಮತ ಎಣಿಕೆ ಟೇಬಲ್ಗೆ ಒಬ್ಬ ಏಜೆಂಟರನ್ನು ನೇಮಕ ಮಾಡಲು ಅವಕಾಶವಿದೆ ಎಂದರು. ಏಜೆಂಟರ್ಗಳು ಮಾತ್ರ ಎಣಿಕೆ ಕೇಂದ್ರದೊಳಗೆ ಬರುವಾಗ ಕಡ್ಡಾಯವಾಗಿ ಐಡಿ ಕಾರ್ಡ್ಗಳನ್ನು ತರತಕ್ಕದ್ದು. ತಪ್ಪಿದಲ್ಲಿ ಅಂತಹ ಏಜೆಂಟರ್ಗಳು ಮತ ಎಣಿಕೆ ಕೇಂದ್ರದೊಳಗೆ ಪ್ರವೇಶಿಸುವಂತಿಲ್ಲ. ಏಜೆಂಟರ್ಗಳು ನಿಯೋಜಿತ ಮತ ಎಣಿಕೆ ಟೇಬಲ್ ಹೊರತುಪಡಿಸಿ ಬೇರೆ ಟೇಬಲ್ಗಳಿಗಾಗಲಿ ಬೇರೆ ಕೊಠಡಿಗಾಗಲಿ ಹೋಗಲು ಅವಕಾಶವಿರುವುದಿಲ್ಲ. ಮೊಬೈಲ್, ಎಲೆಕ್ಟ್ರಾನಿಕ್ ಉಪಕರಣಗಳು, ಇಂಕ್ ಪ್ಯಾನ್, ಬಿಡಿ ಸಿಗರೇಟ್, ಬೆಂಕಿಪಟ್ಟಣ, ಲೈಟರ್ ಇತ್ಯಾದಿ ವಸ್ತುಗಳನ್ನು ಮತ ಎಣಿಕೆ ಕೇಂದ್ರದೊಳಗೆ ತರುವುದನ್ನು ನಿಷೇಧಿಸಲಾಗಿದ್ದು ಅಂದು ಬೆಳಗ್ಗೆ 8 ಗಂಟೆಗೆ ಚುನಾವಣಾ ವೀಕ್ಷಕರ ಸಮಕ್ಷಮ ಇವಿಎಂ ಭದ್ರತಾ ಕೊಠಡಿಗಳನ್ನು ತೆರೆಯಲಾಗುವುದು ಎಂದರು. ಸಿಟಿಪಿಬಿಎಸ್ ಮತ್ತು ಅಂಚೆ ಮತಪತ್ರಗಳನ್ನು ತುಮಕೂರು ವಿವಿಯ ವಿಜ್ಞಾನ ಕಾಲೇಜಿನಲ್ಲಿ ಸ್ಥಾಪಿಸಲಾಗಿರುವ ಪ್ರತ್ಯೇಕ ಕೊಠಡಿಯಲ್ಲಿ ಎಣಿಕೆ ಮಾಡಲಾಗುವುದು. ಇದರಿಂದಾಗಿ ಈ ಕೊಠಡಿಗೆ ಹೊಂದಿಕೊಂಡಿರುವ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮತ ಎಣಿಕೆಯು ಸ್ವಲ್ಪ ತಡವಾಗಿ ಆರಂಭವಾಗಲಿದೆ ಎಂದು ಹೇಳಿದರು. ಅಭ್ಯರ್ಥಿ ಅಥವಾ ಅವರ ಏಜೆಂಟರಿಗೆ ಪ್ರತ್ಯಕ್ಷವಾದ ಕೊಠಡಿಯನ್ನು ಮೀಸಲಿರಿಸಲಾಗಿದೆ ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕೇಂದ್ರಗಳಿಗೆ ತೆರಳಿ ಮತ ಎಣಿಕೆ ಪ್ರಕ್ರಿಯೆಯನ್ನು ವೀಕ್ಷಿಸಬಹುದಾಗಿದೆ. ಅಭ್ಯರ್ಥಿ ಅಥವಾ ಅವರ ಏಜೆಂಟರ್ ಒಂದು ಮೊಬೈಲ್ ಅನ್ನು ತರಲು ಅವಕಾಶವಿರುತ್ತೆ. ಮತ ಎಣಿಕೆ ಕೊಠಡಿಯಲ್ಲಿ ಮೊಬೈಲ್ ಬಳಸಲು ಅವಕಾಶವಿರುವುದಿಲ್ಲ, ಆದರೆ ಅವರಿಗಾಗಿ ಮೀಸಲಿರುವ ಕೊಠಡಿಯಲ್ಲಿ ಬಳಸಬಹುದೆಂದು ಅವರು ತಿಳಿಸಿದರು. ಚುನಾವಣಾ ಮತ ಎಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಯಾವುದೇ ಅಧಿಕಾರಿ ಸಿಬ್ಬಂದಿಗಳು ಏಜೆಂಟರ್ಗಳಿಗೆ ಮೊಬೈಲ್ ತರಲು ಅವಕಾಶವಿರುವುದಿಲ್ಲ. ಚುನಾವಣಾ ಎಣಿಕೆ ವೀಕ್ಷಕರಾಗಿ ಮಾತ್ರ ಮೊಬೈಲ್ ಬಳಕೆ ಮಾಡಲು ಆಯೋಗ ಅವಕಾಶ ನೀಡಿದೆ ಎಂದು ಅವರು ಬಂದು ಮಾಧ್ಯಮದವರಿಗೆ ತಿಳಿಸಿದರು. ಮೊಬೈಲ್ ತರಲು ಅವಕಾಶ ನೀಡಿದ್ದು ಮೊಬೈಲ್ ಅನ್ನು ಮತ ಎಣಿಕೆ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಮಾಧ್ಯಮ ಕೇಂದ್ರದಲ್ಲಿ ಬಳಸಲು ಮಾತ್ರ ಅವಕಾಶವಿದೆ ಎಂದು ಅವರು ವಿವರಿಸಿದರು. ಎರಡು ಕಡೆ ಆಯೋಜಿಸಿಕೊಂಡಿದ್ದೇವೆ, ಅದರಲ್ಲಿ 4 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ತುಮಕೂರು ಸಿಟಿ, ಕೊರಟಗೆರೆ, ತುಮಕೂರು ರೂರಲ್ ಮತ್ತು ಗುಬ್ಬಿ ಜಿಪಿಟಿನಲ್ಲಿ ಮಾಡ್ತಾ ಇದ್ದಾರೆ, ಅಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಮತ್ತು ಸೈನ್ಸ್ ಕಾಲೇಜಿನಲ್ಲಿ ತುರ್ವೇಕೆರೆ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ ಮತ್ತು ತೆಪ್ಟು. ಸೊ ಈ 4 ಕ್ಷೇತ್ರಗಳ ಒಂದೊಂದು ಬಿಲ್ಡಿಂಗ್ನಲ್ಲಿ ಏನು ಮತ ಎಣಿಕೆ ಕಾರ್ಯಕ್ರಮ ಏನಿದೆ, ನಾವು ಅದನ್ನು 23ನೇ ತಾರೀಕು ಸರಿಯಾಗಿ 8 ಗಂಟೆಗೆ ನಾವು ಅದನ್ನು ಆರಂಭ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಈಗಾಗಲೇ ಪೂರ್ವಭಾವಿ ಸಿದ್ಧತೆ ಏನಿದೆ ಈಗಾಗಲೇ ನಾವು ಎಲ್ಲ ಮಾಡ್ಕೊಂಡಿದ್ದೇವೆ. ಬೆಳಿಗ್ಗೆ 7:00 ನಾವು ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತೇವೆ. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಮತ್ತು ಅಭ್ಯರ್ಥಿಗಳಿಗೆ ಈಗಾಗಲೇ ನಾವು ಅದನ್ನು ಸೂಚನೆ ಕೊಟ್ಟಿದ್ದೇವೆ. ಸೊ 7:30 ನಾವು ಸ್ಟ್ರಾಂಗ್ ರೂಮ್ನ ಈ ಹಿಂದೆ ನಾವು ಸೀಲ್ ಮಾಡಿದಾಗ ನಮ್ಮ ಎಲ್ಲ ಕ್ಯಾಂಡಿಡೇಟ್ಸು ಮತ್ತು ಪೊಲಿಟಿಕಲ್ ಪಾರ್ಟಿಯವರು ಯಾರಲ್ಲಿ ಹಾಜರಿದ್ರು ಅವ್ರ ಸಹಿ ಕೂಡ ಇದೆ. ಆ ಒಂದು ಸಹಿಗಳನ್ನ ನಾವು ಪರಿಶೀಲನೆ ಮಾಡಿ
ಅವರ ಸಮಕ್ಷಮದಲ್ಲಿ ನಾವು ಸ್ಟ್ರಾಂಗ್ ರೂಮ್ ನ ಓಪನ್ ಮಾಡ್ತೇವೆ. ಅವರು ಸರಿಯಾದ ಸಮಯದಲ್ಲಿ ಹಾಜರಿಲ್ಲ ಅಂತ ಹೇಳಿದ್ರೆ ಆ ಒಂದು ಸೀಲ್ ಮತ್ತೆ ಸಹಿನ ನಾವು ಏನು ಅವತ್ತು ಹಾಕಿದ್ವಿ ಅದ್ರ ಬಗ್ಗೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟು ತದನಂತರ ಸ್ಟ್ರಾಂಗ್ ರೂಮ್ ನ ಓಪನ್ ಮಾಡಿ ನನ್ನ ಸಮಕ್ಷಮ ಮತ್ತೆ ನಮ್ಮ ಇದು ಮತ ಎಣಿಕೆ ವೀಕ್ಷಕರು ಪ್ರತ್ಯೇಕವಾಗಿ ಈ ಒಂದು ಇದಕ್ಕೆ ನೇಮಕ ಆಗಿದ್ದಾರೆ. ಸೊ ಅವರ ಒಂದು ಸಮಕ್ಷಮ ನಾವು ಈ ಒಂದು ಇದನ್ನ ಓಪನ್ ಮಾಡ್ತೇವೆ. ಅವರು ಕೂಡ ಟೈಮ್ ಬರಲಿಲ್ಲ ಅಂದ್ರೆ ನಾವು ಅದನ್ನ ವಿಡಿಯೋಗ್ರಫಿ ಮಾಡಿಬಿಟ್ಟು ಅದನ್ನ ಆಯೋಗಕ್ಕೆ ಕಳಿಸುವಂತ ಒಂದು ಕಾರ್ಯಕ್ರಮನ ಅವತ್ತು ಬೆಳಿಗ್ಗೆನೆ ನಾವು ಮಾಡಲಿದ್ದೇವೆ. ಸೊ ಈ ಒಂದು ಇದಕ್ಕೆ ಈಗ ಆಲ್ರೆಡಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಕ್ಯಾಂಡಿಡೇಟ್ಸ್ಗೂ ಕೂಡ ನಾವು ಇಂಟಿಮೇಟ್ ಮಾಡಿದ್ದೇವೆ. ಒಟ್ಟಾರೆಯಾಗಿ ನಮ್ಮ ತುಮಕೂರು ಲೋಕಸಭಾ ಚುನಾವಣೆಗೆ 1907 ಪೋಲಿಂಗ್ ಸ್ಟೇಷನ್ಸ್ ಇದೆ. ಸೊ ಆ ಒಟ್ಟಾರೆ ಎಲ್ಲ ಪೋಲಿಂಗ್ ಸ್ಟೇಷನ್ಸ್ಗೆ ಈಗಾಗಲೇ ನಾವು ಒಂದು ಸುತ್ತಲ್ಲಿ ನಮಗೆ 14 ಟೇಬಲ್ಗಳು ಇಡಲಿಕ್ಕೆ ಅವಕಾಶ ಇದೆ. ಸೊ ಎಲ್ಲ ಕ್ಷೇತ್ರದಲ್ಲೂ ಕೂಡ 14 ಟೇಬಲ್ಗಳನ್ನ ನಾವು ಇಟ್ಟಿದ್ದೇವೆ. ಒಂದು ಕ್ಷೇತ್ರ ಹೊರತುಪಡಿಸಿ ಕೊರಟಗೆರೆಗಳು. ಸೊ ಕೊರಟಗೆರೆನಲ್ಲಿ ಮಾತ್ರ ನಾವು 13 ಟೇಬಲ್ ಇನ್ಪುಟ್ ಎಣಿಕೆ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಸ್ಥಳಾವಕಾಶ ಲಭ್ಯತೆ ಏನಿದೆ ಕಮ್ಮಿ ಇದೆ. ಒಂದೊಂದು ರೂಮ್ನಲ್ಲೂ ನಮಗೆ ಮ್ಯಾಕ್ಸಿಮಮ್ 14 ಇಡಬಹುದು. ಬಟ್ ಅಲ್ಲಿ ಸ್ಥಳಾವಕಾಶ ಕಮ್ಮಿ ಇರೋದ್ರಿಂದ ಕೊರಟಗೆರೆ ಕ್ಷೇತ್ರದಲ್ಲಿ ಮಾತ್ರ ನಾವು 13 ಟೇಬಲ್ ಅಲ್ಲಿ ಮಾಡ್ತಾ ಇದ್ದೇವೆ. ಸೊ 13 ಈ ಒಂದು 13 ಟೇಬಲ್ ಅಲ್ಲಿ ಒಂದೊಂದು ಸುತ್ತಿನಲ್ಲಿ ನಾವು 14 ಮ್ಯಾಕ್ಸಿಮಮ್ ಕೊರಟಗೆರೆನಲ್ಲಿ ಮಾತ್ರ 13 ಮತಗಟ್ಟೆಗಳ ಏನು ಇವಿಎಂಸ್ ಏನಿದೆ ಅದೊಂದು ಮತ ಎಣಿಕೆ ನಾವು ಆರಂಭ ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಎಸ್ಪಿ ಡಾ ಶೋಭಾ ರಾಣಿ ಮಾತನಾಡಿ, ಮತ ಎಣಿಕೆ ಕಾರ್ಯದಲ್ಲಿ 7 ಡಿವೈಎಸ್ಪಿ, 12 ಸಿಪಿಐ, 28 ಪಿಎಸ್ಐ, 47 ಎಎಸ್ಐ, ಹೆಚ್ಸಿ, 174, 37 ಮಹಿಳಾ ಪೊಲೀಸರು ಕಾರ್ಯನಿರ್ವಹಿಸುವರು. ಕೆಎಸ್ಆರ್ಪಿಯ 6 ಪ್ಲೋಟನ್, ಒಂದು ಕಂಪನಿಯ ಬಿಎಸ್ಎಫ್, ಒಂದು ಕಂಪನಿಯ ಸಿಎಪಿಎಫ್ ಅನ್ನು ನಿಯೋಜಿಸಲಾಗಿದೆ ಎಂದರು. 47 ಎಎಸ್ಐ, ಹೆಚ್ಸಿ, ಪಿಸಿ, ಡಬ್ಲ್ಯೂಪಿಸಿ ಎಲ್ಲ ಸೇರಿ 211 ಜನ, ಕೆಎಸ್ಆರ್ಪಿ 210, ಮತ್ತು ಸೆಂಟ್ರಲ್ ಫೋರ್ಸ್ ಅಂದ ಅರೌಂಡ್ 150, ಟೋಟಲಿ ಅರೌಂಡ್ 600 ಮೆಂಬರ್ಸ್ ಆಗ್ತಾರೆ ಮೆನ್. ಹಾಂ, ಮೇಯ್ನು ಬೇಕಾಗಿರುವಂಥದ್ದು ಫ್ರಿಸ್ಕಿಂಗ್ ಬೇಕಾಗ್ತದೆ. ಸೊ ಎಲ್ಲೆಲ್ಲಿ ಅಗತ್ಯತೆ ಇದೆ ಅಲ್ಲಿಗೆ ಡಬ್ಲ್ಯೂಪಿಸಿ ಹಾಕೊಂಡಿದ್ದೀವಿ, ಸಾಕಾಗುತ್ತೆ. ಮತ್ತೆ ಇದನ್ನು ಹೊರತುಪಡಿಸಿ ಎಲ್ಲ ತಾಲೂಕುಗಳಲ್ಲೂ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಅವತ್ತು ಡ್ರೈ ಡೇ ಇರೋದ್ರಿಂದ ಯಾವುದೇ ಒಂದು ಲಿಕ್ಕರ್ ಸೇಲ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೂ ಸಹ ಏನು ಕ್ರಮ ತಗೊಳ್ಬೇಕು ಅದಕ್ಕೂ ಸಹ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಮೇಯ್ನ್ ಟ್ರಾಫಿಕ್ ಡೈವರ್ಷನ್ಸು, ಹೆವಿ ವೆಹಿಕಲ್ಸು ಈ ಕಡೆ KSRTC ಕಡೆಯಿಂದ ಬರಂಥದ್ದು ಔಟ್ ಗೇಟು, ಕೋತಿತ್ತೋಪು, ಹನುಮಂತಪುರ, ಹಾಗೆ ಹೈವೇ ಕನೆಕ್ಟ್ ಆಗ್ತದೆ. ಈ ಕಡೆಯಿಂದ ಇನ್ಸೈಡ್ ಬರುವಂಥದ್ದು ಹನುಮಂತಪುರದಿಂದ SS ಸರ್ಕಲ್ ಕಡೆ ಆಸಿ ಬರ್ಬೋದು, ಅಥವಾ ಹನುಮಂತಪುರದಿಂದ ಕೋತಿ ತೋಪ್ ಕಡೆ ಆಸಿ ಬರ್ಬೋದು ಟುವರ್ಡ್ಸ್ KSRTC ಬಸ್ಸಸ್. ಮೋಸ್ಟ್ BH ರೋಡು 9th ಕ್ರಾಸಿಂದ ಟಿಲ್ SS ಸರ್ಕಲ್ ವರೆಗೂ ರೆಸ್ಟ್ರಿಕ್ಟ್ ಮಾಡಿದ್ದೀವಿ, ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಇರೋದಿಲ್ಲ. ಮತ್ತೆ ಲೈಟ್ ವೆಹಿಕಲ್ಸು ಗಂಗೋತ್ರಿ, SIT, SS ಪುರ, ಮತ್ತೆ ಭದ್ರಮ್ಮ ಸರ್ಕಲ್ಲು, ಮತ್ತೆ ಟೌನ್ ಹಾಲ್ ಅಲ್ಲಿ ಆ ಕಡೆ ಕನೆಕ್ಟ್ ಆಗ್ಬೋದು. ಈ ಕಡೆಯಿಂದ ಅಪೋಸಿಟ್ ಬರುವಂಥ ವೆಹಿಕಲ್ಸು ಟೌನ್ ಹಾಲ್ನಿಂದ SS ಸರ್ಕಲ್ಲು, MG ಸ್ಟೇಡಿಯಮ್ಮು, ಹನುಮಂತಪುರ, ಹಾಗೆ ಹೈವೇ ಕನೆಕ್ಟ್ ಆಗ್ತದೆ. ಮತ್ತೆ ಪಾರ್ಕಿಂಗ್, ಇಲ್ಲ ಇಲ್ಲ ಆ ರೋಡಲ್ಲಿ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ. ಕುವೆಂಪು ಸರ್ಕಲ್ ಇಂದ GPT ಬ್ಯಾಕ್ ಸೈಡ್ ಇರುವಂತ ಗ್ರೌಂಡ್, ಇಲ್ಲ ಅದಕ್ಕೆ ಮೆನ್ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತಾರೆ, ಸ್ಮೂತ್ ಫ್ಲೋ ಆಗ್ತದೆ ವೆಹಿಕಲ್ಸ್. ಹಿಂದೇನು ಈ ಹಿಂದೆ ಸಹ ಮಾಡಿದ್ವಿ ಅದೇ ಥರನೇ. ಸೊ ಏನು ಸಮಸ್ಯೆ ಆಗಿಲ್ಲ ಸದ್ಯ. ಪಾರ್ಕಿಂಗ್ ವ್ಯವಸ್ಥೆ ಕುವೆಂಪು ಸರ್ಕಲ್ ಕಡೆಯಿಂದ GPT ಬ್ಯಾಕ್ ಸೈಡ್ ಗ್ರೌಂಡ್ ಇದೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಸೊ ಅಲ್ಲಿ ಪಾರ್ಕಿಂಗ್ ಏನಾದ್ರು ಫಿಲ್ ಆದರೆ, ಅಲ್ಲಿ ಚಾನ್ಸ್ ಇಲ್ಲ ಫಿಲ್ ಆಗಲಿಕ್ಕೆ, ಇನ್ ಕೇಸ್ ಫಿಲ್ ಆಯಿತು ಅಂದರೆ ಕೋತಿ ತೋಪು ರೋಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು ಒಂದು ಸೈಡ್. ಅದು ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಚನ್ನಬಸಪ್ಪ ಮತ್ತಿತರರು ಪಾಲ್ಗೊಂಡಿದ್ರು. ಭಾರತ ಧರ್ಮ ಪ್ರಧಾನ ದೇಶವಾಗಿದ್ದು ಸಂಸ್ಕೃತಿ ಪರಂಪರೆಗೆ ಉನ್ನತ ಸ್ಥಾನವಿದೆ ಎಂದು ಕುಣಿಗಲ್ನಲ್ಲಿ ರಂಭಾಪುರಿ ಸ್ವಾಮೀಜಿ ತಿಳಿಸಿದರು.
ಭಾರತ ಧರ್ಮ ಪ್ರಧಾನ ದೇಶವಾಗಿದೆ. ನಾನಾ ಪ್ರಾಂತಗಳಲ್ಲಿ ನಾನಾ ಧರ್ಮಗಳ ಪರಂಪರೆ ನಡೆದುಕೊಂಡು ಆಚರಣೆಯಲ್ಲಿದ್ದು, ಎಲ್ಲ ಪರಂಪರೆ ಧರ್ಮಗಳ ಗುರಿಯು ಮಾನವ ಕಲ್ಯಾಣವೇ ಆಗಿದೆ ಎಂದು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನೇಶ್ವರ 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ಸೋಮೇಶ್ವರ ಶಿವಾಚಾರ್ಯ ರಾಜದೇಶಿ ಕೇಂದ್ರ ಸ್ವಾಮೀಜಿ ತಿಳಿಸಿದರು. ಕುಣಿಗಲ್ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಗದ್ಗುರು ರೇಣುಕಾಚಾರ್ಯರ ಹಾಗೂ ಜಗಜ್ಯೋತಿ ಬಸವೇಶ್ವರ ರಾಜಯಂತ ಉತ್ಸವದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಹಲವು ಪರಂಪರೆ ಧರ್ಮಗಳು ನಡೆದುಕೊಂಡು ಬಂದಿದ್ದು, ವೀರಶೈವ ಧರ್ಮ 5000 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಎಲ್ಲರಿಗೂ ತಿಳಿದಿರುವಂತೆ ಎಲ್ಲರೂ ನಮ್ಮವರೇ ಎಂದು ನಡೆದುಕೊಂಡು ಬಂದಿದೆ. ಯಾರನ್ನ ಬೇರೆಯವರು ಎಂದು ಬಯಸಿಲ್ಲ. ಭಕ್ತಿ ಭಂಡಾರ ಬಸವಣ್ಣನವರು ಹೇಳಿದಂತೆ, ಇವನಾರವ ಎನ್ನದೆ ಎಲ್ಲರೂ ನಮ್ಮವರೇ ಎಂದು ಒಪ್ಪಿ ಯಾರಿಗೂ ಕೇಡು ಬಯಸದೆ ಎಲ್ಲ ಜೀವಾತ್ಮರಿಗೆ ಒಳಿತನ್ನೇ ಬಯಸುತ್ತಾ ನಡೆದುಕೊಂಡು ಬಂದಿರುವ ಧರ್ಮ ಎಂದರು. ವೀರಶೈವ ಧರ್ಮ ಎಂದು ಹುಟ್ಟಿ ನಾಳೆ ಕಣ್ಮರೆಯಾಗುವ ಧರ್ಮವಲ್ಲ. 5000 ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು, ಸಿದ್ದಾಂತ ಶಿಖಾಮಣಿಗಳಲ್ಲಿ ಹೇಳಿರುವಂತೆ ಭಗವಂತನ ಆದೇಶದಂತೆ ಸರ್ವರಿಗೂ ಒಳಿತನೆ ಬಯಸುವ ಧರ್ಮವನ್ನು ಜಗದ್ಗುರು ರೇಣುಕಾಚಾರ್ಯರು ಸ್ಥಾಪನೆ ಮಾಡಿ ಸನ್ಮಾರ್ಗ ತೋರಿದ ಧರ್ಮ ಎಂದರು. ಧರ್ಮ ಹಲವಾರು ಆಗಿದ್ರು, ಆಚರಣೆಗಳು ಬೇರೆ ಬೇರೆ ಆಗಿದ್ರು, ಆ ಎಲ್ಲ ಧರ್ಮಗಳ ಗುರಿ ಏನಿದೆ ಅದು ಮಾನವ ಕಲ್ಯಾಣ ಆಗಿದೆ ಹೊರತು ಬೇರೇನು ಕೂಡ ಆಗಿಲ್ಲ. ಇವತ್ತು ವೀರಶೈವ ಧರ್ಮ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಸಕಲ ಜೀವಾತ್ಮರಿಗೆ ಸದಾ ಕಾಲ ದೇಶವೇ ಬಯಸ್ತಾ ಬಂದಿದೆ. ಇವಾಗ ನಮ್ಮ ಇವಾಗ ಬೇರೆಯವರ ಅನ್ನುವಂತಹ ಭಾವನೆಗಳನ್ನ ಯಾವತ್ತೂ ಈ ಧರ್ಮ ತೋರಿಸಿಲ್ಲ. ಎಲ್ಲರೂ ನನ್ನವರು ಅನ್ನುವಂತಹ ಭಾವನೆಯಿಂದ ಬೆಳೆದುಕೊಂಡು ಬಂದಂತಹ ಧರ್ಮ ಭಕ್ತಿ ಬಂಡಾರಿ ಬಸವಣ್ಣವರು. ನಿವೃತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್, ಯಡಿಯೂರು ಬಾಳೆಹೊನ್ನೂರು ಕಾಸ ಶಾಖಮಠದ ರೇಣುಕ ಶಿವಾಚಾರ್ಯ ಸ್ವಾಮೀಜಿ, ಕೊಪ್ಪೂರು ಗದಿಗೆ ಮಠದ ಡಾಕ್ಟರ್ ಯದೀಶ್ವರ ಶಿವಾಚಾರ್ಯ ಸ್ವಾಮೀಜಿ, ಕಾಗೇರಿ ಮಠದ ತೋಂಟದಾರ್ಯ ಸ್ವಾಮೀಜಿ, ಶಾಸಕ ಡಾಕ್ಟರ್ ರಂಗನಾಥ್, ವೀರಶಿವ ಲಿಂಗಾಯತ ಒಕ್ಕೂಟದ ಅಧ್ಯಕ್ಷ ಜ್ಯೋತಿ ಪ್ರಕಾಶ್ ಮಿರ್ಜಿ ಇತರರು ಇದ್ದರು. ಗೂಡ್ಸೆ ದೇಶಭಕ್ತ ಎಂದು ಹೇಳಿದ ಸಾಧ್ವಿ ಪ್ರಜ್ಞಾ ಸಿಂಗ್ ರವರನ್ನು ಬಿಜೆಪಿ ಅಮಾನತುಗೊಳಿಸಲಿ ಎಂದು ಟಿಪ್ಪಟೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಶಶಿಧರ್ ಒತ್ತಾಯಿಸಿದ್ದಾರೆ. ಸಾಧ್ವಿ ಪ್ರಜ್ಞಾ ಸಿಂಗ್ ಹೇಳಿಕೆಗೆ ಕಾಂಗ್ರೆಸ್ ಮುಖಂಡ ಸಿವಿ ಶಶಿಧರ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಟಿಪಟೂರು ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭಾರತದಲ್ಲಿನ ಸಂಸ್ಕೃತಿ ಬಗ್ಗೆ ಇಡೀ ವಿಶ್ವವೇ ಹೆಮ್ಮೆ ಪಡುವಂತಿದೆ. ಗಾಂಧೀಜಿಯವರನ್ನ ಹತ್ಯೆ ಮಾಡಿದ ಹಂತಕ ನಾಥೂರಾಮ್ ಗೋಡ್ಸೆಯನ್ನ ದೇಶಭಕ್ತ ಎಂಬುದಾಗಿ ಹೇಳಿಕೆ ನೀಡಿರುವುದು ತೀರಾ ಖಂಡನೀಯ. ಪ್ರಜ್ಞಾ ಸಿಂಗ್ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಬಿಜೆಪಿ ನಾಯಕರು ಕೈಕಟ್ಟಿ ಕುಳಿತಿದ್ದಾರೆ. ವಿಶ್ವದಲ್ಲೆಲ್ಲ ಗಾಂಧೀಜಿಯವರ ಹೆಸರಿನಲ್ಲಿ ತಲೆ ಎತ್ತಿ ಓಡಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸಾಧ್ವಿ ಪ್ರಜ್ಞಾ ಸಿಂಗ್ ಅವರ ಮೇಲೆ ಕ್ರಮ ಕೈಗೊಳ್ಳದೆ ಮೌನವಾಗಿರುವುದು ಅವರ ಮನಸ್ಥಿತಿಗೆ ಸಾಕ್ಷಿಯಾಗಿದೆ ಎಂದರು. ಭಾರತದಲ್ಲಿ ಎಲ್ಲ ಧರ್ಮ ಜಾತಿಗಳ ಜನರು ಒಟ್ಟಿಗೆ ಬಾಳುತ್ತಿದ್ದಾರೆ. ಆದರೆ ಬಿಜೆಪಿ ನಾಯಕರ ಜನ ವಿರೋಧಿ ನಡವಳಿಕೆ ಮತ್ತು ಸಮಾಜ ವಿಭಜನೆಯ ಹೇಳಿಕೆ ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಕೇಂದ್ರದ ಬಿಜೆಪಿ ನಾಯಕರು ಸಾಧ್ವಿ ಪ್ರಜ್ಞಾ ಸಿಂಗ್ ಮೇಲೆ ತುರ್ತು ಕ್ರಮ ಕೈಗೊಳ್ಳಬೇಕು. ಕಾಟಾಚಾರಕ್ಕಾಗಿ ತುಮಕೂರು ಜಿಲ್ಲೆಯಲ್ಲಿ ಗೂಡ್ಸೆ ಬೆಂಬಲಿಸಿ ಮಾತನಾಡಿದ ವ್ಯಕ್ತಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಿಜೆಪಿ ನಾಟಕವಾಡುತ್ತಿದೆ. ಕೂಡಲೇ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಎಂದು ಆಗ್ರಹಿಸಿದ್ರು. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂದ್ರೆ, ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು ಗೋಡ್ಸೆಯನ್ನ ದೇಶಭಕ್ತ ಅಂತ ಹೇಳಿದ್ದಾರೆ. ಅದನ್ನ ಖಂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ತಿಳಿದು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಬಹುಸಂಸ್ಕೃತಿಯ ಬಹುಧರ್ಮಗಳ ಈ ಬಲಾಢ್ಯ ರಾಷ್ಟ್ರದ ನಮಗೆ ಒಂದು ಸಂವಿಧಾನದ ಮೌಲ್ಯಗಳನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು. ಅದನ್ನು ಪಾಲನೆ ಮಾಡಬೇಕಾಗಿ ಇರೋದು ನಮ್ಮೆಲ್ಲರ ನಾಗರಿಕರಾದ ನಮ್ಮೆಲ್ಲರ ಕರ್ತವ್ಯ. ಆದರೆ ಪ್ರಜ್ಞಾ ಸಿಂಗ್ ಅವರು ಅಪ್ರಜ್ಞಾಪೂರ್ವಕವಾಗಿ ಅಥವಾ ಪ್ರಜ್ಞಾಪೂರ್ವಕವಾಗಿ ಹೇಳಿದಿರೋ ಗೊತ್ತಿಲ್ಲ, ಗೋಡ್ಸೆಯನ್ನು
ದೇಶಭಕ್ತ ಅಂತ ಹೇಳಿದ್ದಾರೆ. ಅದನ್ನ ನಾವೆಲ್ಲರೂ ಒಕ್ಕರಲಿಂದ ಖಂಡಿಸ್ತೀವಿ. ಪಕ್ಷವೇ ಈಗ ಆಡಳಿತ ನಡೆಸ್ತಾ ಇದೆ. ಆ ಪಕ್ಷದ ಮುಖ್ಯಸ್ಥರೇ ಪ್ರಧಾನಿ ಆಗಿದ್ದಾರೆ. ಆ ಮುಖ್ಯಸ್ಥರು ಎಲ್ಲೋದರೂ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಏನ್ನ ಗಾಂಧಿ ಚರಕವನ್ನು ಚರಕ ಕಾಣಂಗಿಲ್ಲ, ಅವ್ರು ಹೋಗಿ ಗಾಂಧಿ ಥರ ಇವರು ಹೋಗಿ ಚರಕ ನೇಯ್ತಾರೆ. ಆಮೇಲೆ ಗಾಂಧೀಜಿ ಕಾಣಂಗಿಲ್ಲ, ನಾವೇ ಗಾಂಧೀಜಿಯ ಅಂಬಾಸಿಡರ್ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಅವ್ರದ್ದೇನು ಖಂಡಿಸಿದ್ದಾರೆ ಬಿಟ್ಟರೆ ಆ ಪಾರ್ಟಿ ಮತ್ತೆ ಅವರು ಯಾವುದೇ ಥರದ ಆಕ್ಷನ್ ತಗೊಂಡಿಲ್ಲ. ಸ್ಟಿಲ್ ಈಗಲೂ ಅವರು ರಾಜನಾಥ್ ಸಿಂಗ್ ಅವರು ಆ ಪಾರ್ಟಿಯ ಅಭ್ಯರ್ಥಿ. ಹಾಗಾಗಿ ಇದು ತೋರಿಕೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇಷ್ಟು ನಮ್ಮ ಇದು ಇನ್ನೂ ಭಾಳ, ಅವರ ರಾಜನಾಥ್ ಸಿಂಗ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಇನ್ನೂ ಭಾಳ ಇದೆ. ಏನು ಅಂದರೆ ಅವರು ಭಯೋತ್ಪಾದಕ ಕೃತ್ಯದ ಆರೋಪದ ಮೇಲೆ ಅವರನ್ನ ಬಂಧಿಸಲಾಗಿದೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ನಾರಾಯಣ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪರಮಶಿವಯ್ಯ, ತ್ರಿಯಂಬಕ ಇತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಚಿಂತಾಮಣಿ ತಾಲೂಕಿನ ಉಪಾರ್ಪಟ್ಟಿ ಗ್ರಾಮ ಪಂಚಾಯಿತಿಗೆ ನೀರಿಗಾಗಿ ಒತ್ತಾಯಿಸಿ ಖಾಲಿ ಬಿಂದಿಗೆಗಳೊಂದಿಗೆ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕಿನ ಉಪಾರ್ಪೇಟೆ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ನೀರಿಗಾಗಿ ಒತ್ತಾಯಿಸಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಗ್ರಾಮಸ್ಥರು ಖಾಲಿ ಬಿಂದಿಗೆಗಳೊಂದಿಗೆ ಬಂದು ಗ್ರಾಮ ಪಂಚಾಯಿತಿ ಮುಂದೆ ಕುಳಿತು ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಸುಮಾರು 2 ತಿಂಗಳಿನಿಂದ ಗ್ರಾಮಕ್ಕೆ ಕುಡಿಯುವ ನೀರನ್ನು ಪೂರೈಸಿಲ್ಲ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನೀರು ಪೂರೈಕೆಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆಂದು ದೂರಿದರು. ಗ್ರಾಮದಲ್ಲಿ ಕೆಲವರು ಅಕ್ರಮವಾಗಿ ಮೋಟಾರ್ಗಳನ್ನು ಅಳವಡಿಸಿರುವುದಲ್ಲದೆ ಗ್ರಾಮ ಪಂಚಾಯಿತಿಯ ಜಲಗಾರರು ಹೋಟೆಲ್ಗಳಿಗೆ ನೀರು ಸರಬರಾಜು ಮಾಡುತ್ತಿದ್ದಾರೆ. ಮನೆಗಳಿಗೆ ನೀರು ಸರಬರಾಜು ಮಾಡಲು ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಆರೋಪಿಸಿದರು. ಅನೇಕ ಬಾರಿ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ಪ್ರತಿ ಬಾರಿಯೂ ಕೇವಲ ಭರವಸೆಗಳಲ್ಲಿ ಕಾಲ ಕಳೆಯುತ್ತಿದ್ದಾರೆ ಎಂದರು. ಪ್ರತಿಭಟನಾ ಸ್ಥಳಕ್ಕೆ ಪಿಡಿಒ ಆಗಮಿಸಿ ಎಂದಿನಿಂದ ನೀರಿನ ಸಮಸ್ಯೆ ಬಗೆಹರಿಸಲು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತೇವೆಂದು ಭರವಸೆ ಕೊಟ್ಟ ನಂತರ ಪ್ರತಿಭಟನೆಯನ್ನ ಹಿಂಪಡೆದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಜಾ ರಾಜ್ಯ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಸೈಯದ್ ಜಿಯಾವುಲ್ಲಾ, ಸೈಯದ್ ಆಯಿಷಾ ಗೌಸಿಯಾ, ರಿಜಿನಾ ವಹೀದ್ ಬಿಬಿಯಾ, ನೌಷದ್ ರಿಜ್ವಾನ್, ನಜೀಮಾ ಅಲ್ತಾಫ್, ರಮೇಶ್ ಸೇರಿದಂತೆ ಹಲವಾರು ಗ್ರಾಮಸ್ಥರು ಭಾಗವಹಿಸಿದರು. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ದಿ ಸಂಘದಿಂದ ಇಫ್ತಿಯಾರ್ ಕೂಟ ನಡೆಯಿತು. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮುಸ್ಲಿಂ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ಇಫ್ತಿಯಾರ್ ಕೂಟ ಏರ್ಪಡಿಸಲಾಗಿತ್ತು. ಇಫ್ತಿಯಾರ್ ಕೂಟದಲ್ಲಿ ಮುಸ್ಲಿಂ ಬಾಂಧವರ ಜೊತೆಗೆ ಹಿಂದೂ ಬಾಂಧವರು ಕೂಡ ಭಾಗವಹಿಸಿದರು. ಈ ವೇಳೆ ಮುಖಂಡ ಕೆಎಸ್ ನೂರುಲ್ಲಾ ಮಾತನಾಡಿ, ಕಳೆದ ಕೆಲ ವರ್ಷಗಳಿಂದ ಈ ಡಿಪೋದಲ್ಲಿ ಇಫ್ತಿಯಾರ್ ಕೂಟವನ್ನು ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಮಾಡಿಕೊಂಡು ಬಂದು ರಾಜ್ಯದಲ್ಲಿ ಡಿಪೋ ಮಾದರಿಯಾಗಿದೆ ಎಂದರು. ಎಲ್ಲರಿಗೂ ರಂಜಾನ್ ಮಾಸದ ಶುಭಾಶಯಗಳನ್ನು ಹೇಳ ಬಯಸ್ತಾ ಇದ್ದೇನೆ. ಒಂದು ವೇಳೆ ಈ ದಿನ ನಡೀತಾ ಇರೋದು ಒಂದು ಸಣ್ಣ ಕಾರ್ಯಕ್ರಮ ಆಗಿದ್ರು ಕೂಡ, ಸಂಖ್ಯೆಯಲ್ಲಿ ಕಡಿಮೆ ಇದ್ರು ಕೂಡ, ಇದರ ಅರ್ಥ ಮತ್ತು ಸಂದೇಶ ಇಡೀ ದೇಶಕ್ಕೆ ಹರಡ್ತದೆ ಅಂತ ಹೇಳಿದ್ರಲ್ಲಿ ತಪ್ಪಾಗಲಾರದು. ಕರ್ನಾಟಕ ರಾಜ್ಯದ ಯಾವುದೇ ಡಿಪೋದಲ್ಲಿ ಮಾಡದೇ ಇರುವಂತಹ ಒಂದು ಪವಿತ್ರ ಕಾರ್ಯಕ್ರಮವನ್ನು ಈ ಚಿಕ್ಕ ಡಿಪೋದಲ್ಲಿ ಮಾಡ್ತಾ ಇರೋದು ಇಡೀ ನಮ್ಮ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಮಾದರಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕರ್ನಾಟಕ ವ್ಯವಸ್ಥಾಪಕ ಶಂಕರ್ ಮಾತನಾಡಿ, ಈ ಇಫ್ತಿಯಾರ್ ಕೂಟದಲ್ಲಿ ಅನ್ಯ ಧರ್ಮೀಯರು ಪಾಲ್ಗೊಂಡು ಯಶಸ್ವಿಗೊಳಿಸಿರುವುದು ಸಾರಿಗೆ ನೌಕರರ ಧರ್ಮ ಸಹಿಷ್ಣುತೆಯನ್ನ ಪ್ರತಿಬಿಂಬಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು. ಅದು ನಮಗೆ ಗೊತ್ತೇ ಇಲ್ಲ, ನಮ್ಮಲ್ಲಿ ನಾವೇ ಈಗ ನಾವು ಯಾವ ತರ ಇದೀವಿ ಇಲ್ಲಿ ಅಂದ್ರೆ, ನಮ್ಗೀಗ ನಮ್ ವಿಡಿಯೋ ಸಾಹೇಬ್ ಹೇಳಿದೆ, ನಾವು ಫಂಕ್ಷನ್ ಮಾಡ್ತೀವಿ ಸರ್, ಇವರು ಮಾಡ್ತಾ ಇದ್ದಾರೆ, ನಮಗೆ ಫಂಕ್ಷನ್ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ, ನಮ್ಮ ಪಾಡಿಗೆ ಆರಾಮಾಗಿ ಗಾಡಿಗಳು ಹೋಗ್ತಾನೆ ಇದೆ. ಆ ಥರ ಈ ಥರ ಮಾಡಿದಾಗ ನಾವೆಲ್ಲ ಎಲ್ಲ ಎಲ್ಲ ಯಾವುದೇ ಕಾರ್ಯಕ್ರಮ ಆದರೂ ನಾವು ಸ್ವಾಗತ ಮಾಡ್ಬೋದು. ಅದನ್ನ ಇಲ್ಲಿ ಏನು ಮಾಡ್ತೀವಿ, ನಾವು ಯಾವ್ದಾದ್ರು ಒಂದು ಫಂಕ್ಷನ್ ಮಾಡಿದ್ರೆ ಅದು ಪ್ರತಿ ಒಂದು ಇದಕ್ಕೆ ಸೀಮಿತವಾಗಿ ಇರ್ತದೆ, ಅಲ್ಲೆಲ್ಲ ಆಗ್ಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತ ಈ ಇಫ್ತಾರ್ ಕೂಟ ಈ ಸಮಾರಂಭ ಏನಿದೆ ಅಂದ್ರೆ ಎಲ್ಲ ಇದು ದೇಶಕ್ಕೆ ಒಂದು ಸಹಬಾಳತ್ವ. ಇದೇ ಸಂದರ್ಭದಲ್ಲಿ ಮುಸ್ಲಿಂ ಅಧಿಕಾರಿಗಳು, ಘಟಕದ ವ್ಯವಸ್ಥಾಪಕರು ಸೇರಿದಂತೆ ಇನ್ನಿತರೆ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಅಬ್ದುಲ್ ಲತೀಫ್, ಶಫಿ, ರಹೀಂ ಖಾನ್, ಹಬೀಬ್ ಪಾಷಾ, ವಕೀಲರಾದ ಜಹೀರುದ್ದೀನ್ ಇತರರು ಇದ್ದರು.
ಇಲ್ಲಿಗೆ ಎಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎಡಿಜಿಟಲ್.